ಈಗ ನೀವು ಅದು ಇದಿರೋದು ಅದು ಓಲ್ಡ್ ಬಿತ್ ಆಚೆ ಬಂದಿರೋದು ಅದಕ್ಕೆ ಹೆಂಗ್ ನೀವು ಎಕ್ಸಾಂಪಲ್ ಏನು ಹಳೆ ಎಷ್ಟಾಗಿದ್ದ ಹೆಂಗಮ್ಮ ಯಾರ್ದಮ್ಮ ಅದು ಹಿಂದೆ ಯಾರ್ದದು ಸ್ಟಾಕ್ ಬರ್ತಾವ್ರಿ ಏನಕ್ಕೆ ಸರ್ ನಿಮ್ಗೆ ಸ್ಟಾಕ್ ಕರಿಯಪ್ಪ ಕುಮಾರ್ ಇದು ಮತ್ತೆ ಹಿಂದೆ ಇರೋದು ಯಾವುದು ಅದು ವಿಜಯನಗರ ಒಂದು ಸರ್ ವಿಜಯನಗರ ಒನ್ ಗೋಡನ್ ಸರ್ ವಿಜಯನಗರಲ್ಲಿ ಇದೆ ವಿಜಯನಗರ ಒನ್ ಗೋಡನ್ ಇದೆಲ್ಲ ಕ್ಲೀನ್ ಮಾಡೋಕ್ಕಾಗಲ್ಲ ಏನು ಗೋಡನ್ ಕೂಡ ಒಂದು ವರ್ಷದಿಂದ ಮೇಡಮ್ ನೀವು ನೀವೇನಾಗಿದ್ರಿ ಇಲ್ಲಿ ಆಯ್ತಮ್ಮ ಗೋಡನ್ ಹಂಗಿರೋದು ಅದು ನೋಡು ಅದ ಅಟ್ಲೀಸ್ಟ್ ವಿಸಿಟ್ ಕೊಡೋ ಟೈಮಲ್ಲಿ ನಿನ್ನೆ ತಾನೇ ಬಂದಿದ್ದೀನಿ ಸರ್ ಇದೆಲ್ಲ ಒಂದು ನಿಮಿಷ ಇದು ನನ್ನ ಅನಿಸಿಕೆ ಇದು ಒಂದು ತಿಂಗಳಿಂದ ಇರೋದು ಇದು ಮೋಸ್ಟ್ ಪ್ರಾಬ್ಲಿ ಒಂದು ತಿಂಗಳ ಮೇಲೆ ಇರೋದು ಇಂದ ಸ್ಟಾಕ್ ಒಪ್ಕೊಂತೀನಿ ಇದು ಇದೆಯಲ್ಲ ಡ್ಯಾಮೇಜ್ ಇದೆಯಲ್ಲ ಆಚೆ ಬರ್ತದಲ್ಲ ಪ್ಯಾಕಿಂಗ್ ಸರಿ ಇಲ್ಲ ಅದು ಇವಾಗ ಡಿಫ್ರೆನ್ಸ್ ಬರುತ್ತೆ ಸರ್ ವೆಯ್ಟ್ ಅದು ಗೊತ್ತಾಗುತ್ತೆ ಸರ್ಟೇನ್ ಲಿಮಿಟ್ ವೆಯ್ಟ್ ಡಿಫ್ರೆನ್ಸ್ ಬಂದರೆ ಅಲ್ಲ ಊಟ ನಾಟ್ ಈಗ ಏನು ಹದಿಮೂರು ಹೈಟು ಇಂಟು ಒಂದು ಕಚ್ಚು ಸರ್ ಇದು ಒಂದು ಬ್ಲ್ಯಾಕ್ ಇದೆರಡು ಸೇರಿ ಒಂದು ಬ್ಲ್ಯಾಕ್ ಇದು ಮತ್ತೆ ಇದು ಒಂದು ಬ್ಲ್ಯಾಕ್ ಇದು ಒಂದು ಹಚ್ಚ ಅಡ್ಡ ಆ ಥರ ಹದಿನೈದು ಕಚ್ಚು ಸರ್ ಒಂದು ಕಚ್ಚು ಎರಡು ಕಚ್ಚು ಮೂರು ಕಚ್ಚು ಪ್ಯಾಕಿಂಗ್ ಸರಿ ಹೋಗಿಲ್ಲ ಅಂತ ನೋಡಿ ಎಷ್ಟು ಈ ಕೊಡೋರಿಗೆ ತೂಕ ಮಾಡೋದು ತಾನೆ ಕೊಡೋದಿದೆ ನೋಡಿ ಎಷ್ಟು ಪೀಸ್ ಇದೆ ಅದು ಅವರು ನಾವು ನಮ್ಮ ಸೆಕ್ರೆಟರಿ ಅವರು ಫುಡ್ ಕಮಿಷನರ್ ಆಮೇಲೆ ಫುಡ್ ಸರ್ಪ್ರೈಸ್ ವಿಸಿಟ್ ಅಟ್ಟ ಕೊಟ್ಟಿದ್ವಿ ಗೋಡನ್ಗಳಿಗೆ ಈಗ ನಮ್ಮ ವಿಜಯನಗರ ಮತ್ತೆ ಗೋಡನ್ ಅಂತ ಬಂದಿದ್ವಿ
ಈ ಗೋಡನ್ನು ಸಪರೇಷನ್ ಕೊಡುವಾಗ ಅಲ್ಲಿ ಏನು ಸ್ಟಾಕ್ ಇತ್ತು ಚೆಕ್ ಮಾಡಿದ್ವಿ, ಆ ಸ್ಟಾಕ್ ರೈಸ್ ತಿಂದು ತೂರ್ದಾಗಿದೆ. ಸರಿ, ಇದು ಒಂದು 200 ಕೆ ಜಿ ದಾಲ್ ವ್ಯತ್ಯಾಸ ಬಂತು, ಅದು ಪ್ಯಾಕೇಜ್ ಲೂಸ್ ಆಗಿಬಿಟ್ಟಿತ್ತು, ಹಾಗಾಗಿ ಅಲ್ಲಿ ಸೈಡಿಗಿತ್ತು. ಇನ್ನೊಂದು ಗೋಡನ್ನಲ್ಲಿ, ವಿಜಯನಗರ 2 ಗೋಡನ್ನಲ್ಲಿ 1960 ಕ್ವಿಂಟಲ್ ಅಲ್ಲಿ ಸ್ಟಾಕ್ ಇದೆ ಅಂತ. ಈ ಗೋಡನ್ನಲ್ಲಿ ಇಡಬೇಕಾಗಿದ್ದು, ಅಲ್ಲಿ ಬೇರೆ ಗೋಡನ್ನಲ್ಲಿ ಇಟ್ಟಿದ್ಯೋ ಅಂತಾರೆ. ಅಲ್ಲಿ ಹೋಗಿ ಚೆಕ್ ಮಾಡ್ತಾಯಿದ್ವಿ. ಅದಾದಮೇಲೆ ನಮ್ಮ ನ್ಯಾಯ ಬೆಲೆ ಅಂಗಡಿಗಳಿಗೆ, ಈಗ ಬಿ ಪಿ ಎಲ್ ಕಾರ್ಡ್ ಬಳಸಿದ್ದಾರೆ, ರೇಷನ್ ಕೊಟ್ಕೊಂಡು ಬರ್ತಾಯಿದ್ವಿ. ಅಲ್ಲಿ ಹೋಗಿ ಒಂದು 10-15 ಕಡೆ ವಿಸಿಟ್ ಕೊಡುವಾಗ ಸರ್ಪ್ರೈಸ್ ವಿಸಿಟ್ ಇದೆಯಲ್ಲ, ಆಮೇಲೆ ಜನಗಳಿಗೆ ಏನೋ ಬಿ ಪಿ ಎಲ್ ಕಾರ್ಡ್ ಬಳಸ್ಕೇನ ತೊಂದರೆ ಆಗ್ತಾಯಿದೆಯಾ ಏನು ಇಂಥದ್ದು ಅಂತ ನೋಡೋಕ್ಕೆ ಇಲ್ಲಿಂದ ಅಲ್ಲಿ ರಜಾನೆ ಇಲ್ಲ, ರಜಾನೆ ಇಲ್ಲ. ಆಮೇಲೆ ಇದು ನ್ಯಾಯಬೆಲೆ ಅಂಗಡಿಗಳಿಗೆ ಮಂಗಳವಾರ ಒಂದಿನ ರಜೆ ಇರ್ತದೆ, ಮಂಗಳವಾರ ಒಂದೇ ದಿನ ಜನರಲ್ ಹಾಲಿಡೇ ಅಂತ ಡಿಕ್ಲೇರ್ ಮಾಡಿರೋದು. ಸಂಡೇ ಇಲ್ಲ, ಸಂಡೇ ಏನಕ್ಕೆ ಕಾರಣಕ್ಕಿಲ್ಲ ಅಂದರೆ ನಮ್ಮ ಬಿ ಪಿ ಎಲ್ ಕಾರ್ಡ್ ಹೋಗೋ ಕೆಲಸಕ್ಕೆ ಹೋಗೋ ರಜೆ ಇರ್ತದೆ, ಅಲ್ಲಿ ರೇಷನ್ ತೊಗೊಳಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳಿಬಿಟ್ಟು ಅವ್ರಿಗೋಸ್ಕರ ನಾವು ಮಂಗಳವಾರ ಮಾತ್ರ ರಜೆ ಇಟ್ಟಿದ್ದೀವಿ. ರಜೆ ಇಲ್ಲ, ನಮ್ಗೆ ರಜೆ ಇಲ್ಲ. ಗೋಡನ್ ಸಿಬ್ಬಂದಿಗಳೇ ಹೇಳ್ತಾ ಇದ್ರು ಸಾಹೇಬರು ಬರ್ತಾರೆ ಅನ್ನೋ ಕಾರಣಕ್ಕಾಗಿ ನಾವು ಬೇಗ ಬಂದು ಶಟರ್ ಓಪನ್ ಮಾಡಿದ್ವಿ. ನೋಡಿ, ನನಗೆ ಒಂದು ನಿಮಿಷ, ಮಾಧ್ಯಮ ಸ್ನೇಹಿತರಿಗೆ ಒಂದು ಮಾತಾಡೋಕ್ಕೆ ಬಯಸ್ತೀನಿ ನಾನು. ನನಗೂ ಗೊತ್ತಿಲ್ಲ ಎಲ್ಲಿ ಹೋಗ್ಬೇಕಂತ, ಸೆಕ್ರೆಟ್ರಿ ಮೇಡಮ್ ಒಬ್ಬರಿಗೂ ಗೊತ್ತಿದ್ದು, ಕಮಿಷನರ್ಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ, ನನಗೂ ಹೇಳ್ಬೇಡಿ ನೀವು.